ಸುಸ್ವಾಗತ. ನಮ್ಮ ಕಾರ್ಯಕರ್ತರು ಈ ವರ್ಷದ ಪ್ರೆಸಿಡೆಂಟ್ ಎಲೆಕ್ಷನ್ ಗಾಗಿ ನಿಂತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫರೋಡಿಗಳ ಫರೋಡಿ, ಪರ್ಕಿಗಳ ಪರ್ಕೆ, ಲೋಹರ್ಗಳ ಲೋಹರ್, ರೌಡಿಗಳ ರೌಡಿ, ನಮ್ಮ ನಿಮ್ಮ ಪ್ರೀತಿಯ ಕಿಚ್ಚ. ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮ ರಂಗ, ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡೋ ಸಿಂಗ. ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮ ರಂಗ, ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡೋ ಸಿಂಗ. ಶಿಳ್ಳೆ ಹಾಕಿ ಹೀರೋಗಳೇ, ಮಾಡ್ರನ್ ಲೈಲ ಮಜ್ನು ಜೋಡಿಗಳೇ, ಟೌ ಕಟ್ಟ ಪಡ್ಡೆಗಳ ದಮ್ಮಳೆಯ ತಮ್ಮಂದಿರ. ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮ ರಂಗ, ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡ ಸಿಂಗ. ಎಲ್ಲಾ ದಾಖಲೆಗಳನ್ನು ಮುರಿದು ಜಯಶಾಲಿ ಆಗಿದ್ಯಾ? ಓಕೆ, ನಮಗಾಗಿ ಏನು ಮಾಡ್ತಾ ಇದೀಯ ಅಂತ ಎಲ್ಲರೂ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಅವರಿಗೆ ನಾನೊಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ, ಆಸೆ ಪಡುತ್ತೇನೆ. ಆಯ್ತು, ಕೋತಿ ತರ ಮಾತಾಡ್ಬೇಡ, ಮಾಡಿದಿನ್ ಬಿಟ್ಟಾಕ, ಮುಂದೆ ಏನ್ ಮಾಡ್ತೀಯ ಅದನ್ನೆಲ್ಲ ಗೂಬೆ. ಚುಡಾಯಿಸೋಕೆ ಫೀಸ್ ಇರಲ್ಲ, ನಿಗಾಯಿಸೋಕೆ ಟ್ಯಾಕ್ಸ್ ಹಾಕೋಲ್ಲ, ಚಕ್ಕರ್ ಹೊಡಿಯ ಟೆನ್ಷನ್ ಬೇಕಿಲ್ಲ, ದಿನ ಕಾಫಿ ಹೊಡಿಯ ಕಡ್ಡಿ ಇರಲ್ಲ. ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮ ರಂಗ, ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡ ಸಿಂಗ. ಜೈ ಜೈ ಕಿಚ್ಚನಿಗೆ, ಜೈ ಜೈ ನಾಳೆ ಮಹಾರಾಜನಿಗೆ, ಜೈ ಜೈ ಹೀರೋಗಳ ಹೀರೋವಿಗೆ, ಜೈ ಕೇಳಿದು ಕೊಟ್ಟ ದೇವನಿಗೆ, ಜೈ 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 ಕಿಚ್ಚನಿಗೆ, ಜೈ ಜೈ ಕಾಯೋ ಮುಂದಾಳು. ಹಾಡು ಕಟ್ಟೋಣ, ಗಾಳ ಹಾಕಿ ಡೌ ಕಟ್ಟೋಣ, ಬೇಕಾದಕ್ಕೆ ರೇಟು ಕಟ್ಟೋಣ, ಇಂತ ಬಂದ ರೂಟ್ಗೆ ಹೋಗೋಣ. ನಮ್ಮ ಕಿಚ್ಚನಿಗೆ ಕಿಚ್ಚನಿಗೆ ಓಟು ಹಾಕೋ ದಿಮ್ಮ ರಂಗ, ಚರ್ರಿ ಪೇಟ ಕಟ್ಟಿ ಪಟ್ಟ ಕಟ್ಟಿ ಮುಂದಾಳು ಮಾಡೋ ಸಿಂಗ. ಕೌಂಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಓಕೆ, ರೀ ಮಿಸ್ಟರ್ ಬನ್ನಿ ಇಲ್ಲಿ. ನಿಮ್ ಸಚ್ಚಿದಾನಂದ ವಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್
ಯಾಕಾ ಹಾಕೊಂಡ್ ಕೊಡು. ಏರ ಮೇಲೆ ಏರಿಕೊಂಡು ಮೇಲೆಗಳಿಗೆ ಹಾರಿಕೊಂಡು ಹಕ್ಕಿ ಬಂದು ಕುಂತೈತಿಲ್ಲಿ ನೋಡು. ಹಳೆ ಹಾಡು ಮುಂದೆ ನೋಡು. ಪಾದ ಕಿತ್ತಿ ಪಾತರ್ ಕಿತ್ತಿ ಬಹ ಕಟ್ಟಿ ಹತ್ತೋಳಿಲ್ಲಿ ದಿಶ್
ಕುರು ದೀನ ದಯಾಳೋ ಕರುಣಾರಸವರುಣಾಲಯ ಕರಿರಾಜ ಕೃಪಾಳೋ ಅಧುನಾ ಖಲು ವಿಧಿ ನಾಮಯಿ ಸುಧಿಯ ಸುರ ಪರಿತಂ ಮಧುಸೂದನ ಮಧುಸೂದನ ಹರ ಮಾಮಕ ದುರಿತಂ ಶರಣಂ ಭವ ಕರುಣಾಮಯಿ ಕುರು ದೀನ ದಯಾಳೋ ಘೃಣಿ ಮಂಡಲ ಮಣಿ ಕುಂಡಲ ಫಣಿ ಮಂಡಲ ಶಯನ ಅಣಿಮಾದಿ ಸುಗುಣ ಭೂಷಣ ಮಣಿ ಮಂಡಪ ಸದನ ವಿನತಾ ಸುತ ಗನ ವಾಹನ ಮುನಿ ಮಾನಸ ಭವನ ಮಧುಸೂದನ ಮಧುಸೂದನ ಹರ ಮಾಮಕ ದುರಿತಂ ಶರಣಂ ಭವ ಕರುಣಾಮಯಿ ಕುರು ದೀನ ದಯಾಳೋ ಶರಣಂ ಭವ ಕರುಣಾಮಯಿ ಕುರು ದೀನ ದಯಾಳೋ. ಆಹಾ, ಇವಳು ಹಾಡ್ತಿರೋದನ್ನ ಕೇಳ್ತಾ ಇದ್ರೆ ಪ್ರಾಪಂಚಿಕ ಕಷ್ಟಗಳೆಲ್ಲ ಮರ್ತು ಹೋಗುತ್ತೆ, ನನ್ ದೃಷ್ಟಿನೇ ಬಿದ್ಬಿಡುತ್ತೇನೋ ಅನ್ಸುತ್ತೆ. ಮೊದ್ಲು ದೃಷ್ಟಿ ತೆಗ್ಸಿ ಅಂದ್ಹಾಗೆ ಓದ್ತಿದ್ದಾಳೋ ಇಲ್ವೋ? ಹ್ಮ್, ಅವಳನ್ನ ಮದುವೆ ಆಗೋವನಿಗೆ ಅವಳು ಓದ್ಲಿ ಅಂತ ಆಸೆ, ಅದಕ್ಕೆ ಅವಳನ್ನ ಕಾಲೇಜಿಗೆ ಸೇರಿಸಿದ್ದೀನಿ. ಹೌದೇನೋ ಗುರು? ಹೌದು ಪುರೋಹಿತ್ರೆ, ವೇದ ಉಪನಿಷತ್ತುಗಳು ಆಗಮಗಳನ್ನು ಓದಿ ನಾನು ಸಾಧಿಸಿದ್ದಾದ್ರೂ ಏನು, ಅದಕ್ಕೆ ಅವಳಾದರೂ ನಾಲ್ಕು ಕಕ್ಷಾ ಕಲಿತು ಪ್ರಪಂಚ ಜ್ಞಾನ ಪಡೀಲಿ ಅಂತ. ನಿಜಾನೆ, ನಿನ್ನಂತವನ್ ಕೈ ಹಿಡಿಯೋದಕ್ಕೆ ಶೋಭಿತಾ ತುಂಬಾ ಪುಣ್ಯ ಮಾಡಿದಾಳೆ. ಲೇ, ಎಷ್ಟೊತ್ತೆ? ಎಷ್ಟೊತ್ತು? ಬೇಗ ಬೇಗ. ಹಾ, ಬಂದೆ ಮಾ, ಬಂದೆ ಕಣೆ. ಅಪ್ಪ ಅಪ್ಪ, ಚಿಕ್ಕಪ್ಪ ಇನ್ನ ಮಲ್ಗೆ ಇದ್ದಾನೆ. ಅವನ್ ಸೋಮಾರಿ, ನಿನ್ ಜಾಣೆ. ಅಬ್ಬಬ್ಬಬ್ಬಾ, ಅಪ್ಪ ಮಗಳು ಕೂಗ್ ಹಾಕಕ್ ಶುರು ಮಾಡಿದ್ರೆ ಕೈ ಕಾಲೇ ಓಡಲ್ಲ. ನೋಡ್ರಿ, ಬೆಳಿಗ್ಗೆ ಆಯ್ತು ಅಂದ್ರೆ ಸಾಕು, ಪೇಪರ್ ಪುಸ್ತಕ ಓದ್ತಾ ಕೂತಿರ್ತೀರ. 9 ಗಂಟೆ ಆಯ್ತು ಅಂದ್ರೆ ಕಾವ್ ಕಾವ್ ಅಂತ ಕೂಗಾಡಕ್ ಶುರು ಮಾಡ. ಇಲ್ಲಿ ಎಲ್ಲ ಕೆಲ್ಸನು ನಾನು ಒಬ್ಳೆ ಮಾಡ್ಬೇಕುತ್ತಾ? ಯಜಮಾನ್ರಿಗಿನ್ನು ಬೆಳಗಾಗಿಲ್ಲ ಅನ್ಸುತ್ತೆ. ಬಂದ ಬಂದ, ಅವನು ಏನ್ ಕೇಳೋದಿದ್ರು ತಿಂಡಿ ತಿಂದ ಮೇಲೆ ಕೇಳಿ. ಗಿಲ್ಲ ಗಿಲ್ಲ ಗಿಲ್ಲಕ್ಕೂ ಕಾಲು ಗೆಜ್ಜೆ ಜಣ್ಣಕ್ಕೂ ಕೈ ಬಳೆ ಗಣ್ಣಕ್ಕೂ ರಂಗೇರಿತ ಅಹ ತಾನ ನನ್ನ ತಾನ ನನ್ನ ಅಕ್ಕಿಪೇಟೆ ಲಕ್ಕಮ್ಮ ನಿಸ್ಸಿಕ್ಕಿದ್ದು ನನ್ನ ಲಕ್ಕಮ್ಮ ತಾನ ನನ್ನ ನನ್ನ ತಾನ ನನ್ನ ಹೋಗ ರೌಡಿ. ಏಯ್ ರೌಡಿ ಅಂತೆ ರೌಡಿ, ಯಾರೇ ನಿನ್ಗಿದ್ನೆಲ್ಲ ಹೇಳ್ಕೊಟ್ಟಿದ್ದು? ಅವಳಾಕೆ ಗದರ್ತೀಯಾ? ರೌಡಿನ ರೌಡಿ ಅಂತಾನೆ ಕರೆಯೋದು. ಈಗೇನ್ ರೌಡಿತನ ಮಾಡಿದ್ ನಾನು? ಏಯ್, ನಿನ್ ರೋಫೆಲ್ಲ ಏನಿದ್ರು ಅವಳ ತರ ಇಟ್ಕೋ. ನಿನ್ನೆ ಅಷ್ಟೆಲ್ಲ ಆಗಿದೆ, ಏನಾದ್ರೂ ನಾಚಿಕೆ ಇದೆ ನೋಡು ಅವನಿಗೆ. ಅವನು ಏನ್ ಮಾಡ್ದಂತ ನಿನ್ ಗೊತ್ತಾ? ಅವನು ಮೂರು ಬಿಟ್ಟವನು ಹಾಗೆ ನಡ್ಕೊಂಡ. ಮರ್ಯಾಸ್ತ ಮೇಲೆ ಬೆಳೆದ್ರು ನಿಂಗಾದ್ರೂ ಬುದ್ಧಿ ಬೇಡವಾ? ನನಗೆ ನಿಂತರ ಒಂದ್ ಕೆನೆ ಹೊಡೆದ ತಕ್ಷಣ ಇನ್ನೊಂದ್ ಕೆನೆ ತೋರಿಸಿ ಅಭ್ಯಾಸ ಇಲ್ಲ. ನೋಡಿದೇನೆ. ಸರಿ ಸರಿ, ಮೊದ್ಲು ತಿಂಡಿ ತಿನ್ನಿ. ಏನೋ ಅವ್ರು ಹೇಳೋದು ಸರಿ ತಾನೆ, ಅಕಸ್ಮಾತ್ ನಿನ್ ಕಣ್ಣಿಗೆ ಏನಾದ್ರೂ ಏಟ್ ಬಿದ್ದಿದ್ರೆ? ನೀನ್ ಬರೆ, ಕಾಲೇಜ್ ಎಲೆಕ್ಷನ್ ಮೇಲೆ ಅವೆಲ್ಲ ಇದ್ದಿದ್ದೆ ಮಾಮೂಲು. ಅದಕ್ಕೆ ಹೆದರ್ಕೊಂಡ್ರೆ ನನ್ ಪ್ರೆಸ್ಟೀಜ್ ಅನ್ನ ಬೇಕು. ಓ, ಪ್ರೆಸ್ಟೀಜ್ ಅಂತೆ ಪ್ರೆಸ್ಟೀಜ್. ಪ್ರೆಸ್ಟೀಜ್ನ ಹೆಸರಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದನ ಹರಾಜಾಗ್ತಾ ಇದ್ದಾನೆ. ಸಚ್ಚಿದಾನಂದ ಅಂತ ಹುಡುಕಿ ಹುಡುಕಿ ಎಂತ ಒಳ್ಳೆ ಹೆಸರಿಟ್ಟಿದ್ದೀವಿ, ಅದನ್ ಬಿಟ್ಟು ಅದೇನ ಕರೀತಾರಲ್ಲ ಕಿಚ್ಚ ಕಿಚ್ಚ, ಆ ಹೆಸರನ್ನ ಕೇಳ್ತಾ ಇದ್ರೆ ಒಂಥರ ನಾಯ್ಮರನ್ ಕರೆದಂಗ ಆಗಲ್ವಾ? ನೋಡೆ ನೋಡೆ ಅವನ ಅವತಾರನ, ಒಳ್ಳೆ ರೋಗಿಷ್ಟ್ ಅಂತಾರ ಅವನ್ ಗಡ್ಡ ಹಾಕಿರೋ ಶರ್ಟ್. ಆಹಾ, ಕಾಲೇಜ್ಗೆ ಹೋಗೋದು ಓದೋದಕ್ಕೆ, ಒಡದಾಡೋದಕ್ಕಲ್ಲ. ಅಬ್ಬಬ್ಬಬ್ಬಾ, ಸಾಕುರಿ, ಮೊದ್ಲೊಂದ್ ತಿಂಡಿ ತಿನ್ಲಿರಿ. ಕೋತಿ ತಾನ್ ಕೆಡದಲ್ದು ಒಂದೆಲ್ಲ ಕೆಡ್ತು ಅಂದಂಗೆ ಇವನ್ ಹಾಳಾಗೋದಲ್ದೆ ಇನ್ನೂ ಮೂರು ಹುಡುಗನ ಹಾಳು ಮಾಡ್ತಾ ಇದ್ದಾನೆ. ಹ್ಮ್, ಹಾಕು ಹಾಕು, ಚೆನ್ನಾಗಿ ತಿನ್ಲಿ, ತಾಕತ್ ಬೇಕಲ್ಲ ಇನ್ನೊಂದ್ 4 ಜನ ಕುಡಿಯೋದಿಕ್ಕೆ. ಕತ್ತೆ ಅಂತಂದು ಸಚಿ
ಸಚಿ ನಿಂತ್ಕೊಳ್ಳೋ ಸಚಿ. ಕೂತಿದ್ದಾನಲ್ಲ ನಿನ್ ಗಂಡ, ಅವನಿಗೆ ಹಾಕು, ನಿನ್ ತೆಗ್ಲಿ. ಬೆಳಿಗ್ಗೆ ಬೆಳಿಗ್ಗೆ ಗಾಂಜಾ ಶುರು ಮಾಡಿದ್ಯ ಕಾಕೋ. ರುಕ್ ಜಾಯೇ ಹಮ್ ಬೋಲೋ ಶುಭ ಶಾಮ್ ಹರೇ ಕೃಷ್ಣ ಹರೇ ರಾಮ್. ಯಾರ ಇದು? ಇವನೇ ಸ್ಟೂಡೆಂಟ್ ಪ್ರೆಸಿಡೆಂಟ್, ಶುದ್ಧ ತರ್ಲೆ. ಇಲ್ಬಾ. ನೀನೇ ನೋಡು ಬಾಲನ. ಫಸ್ಟ್ ಇಯರ್ ಸೀನಿಯರ್ಸ್ ನೋಡಿದ ತಕ್ಷಣ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ವಿಶ್ ಮಾಡ್. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ತರ ಅಟೆನ್ಷನ್ ಅಲ್ಲಿ ಇಟ್ಕೊಂಡು ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲೆ ದಿನ ಇದೇ ರೀತಿ ವಿಶ್ ಮಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಬುಕ್ ಕೊಡು. ಏನಿದು? ನವಿಲ್ ಗರಿ. ಅದ್ ಗೊತ್ತು? ಬುಕ್ ಅಲ್ಲೇ ಕಟ್ಟಿದ್ಯಾ? ಅದು ಮರಿ ಹಾಕುತ್ತೆ ಅದಕ್ಕೆ. ಇದು ಮೊಟ್ಟೆ ಹಾಕುತ್ತಾ? ಹ್ಮ್. ಇದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತತ್ತೆ. ಬಾಕ್ಸ್ ಕೊಡು. ಇದೇನಿದು? ಮೊಟ್ಟೆ ಗಿಟ್ಟ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ವೇನೋ, ಅಂಬು ಚುಕ್ಕಂ ಬಂಬು ಚುಕ್ಕಂ ಬಂ 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 ಪುಲ್ಚಾರ್. ಬೆಲ್ಟ ಮಗ ನಂಗೆ. ಹೆಸರೇನು? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಏನಂಗಂದ್ರೆ ಹೆಸರು? ಅದ್ ಗೊತ್ತು, ಅದ್ರ ಅರ್ಥ ಏನು? ಗೊತ್ತಿಲ್ಲ. ಯಾರಿಟ್ಟಿದ್ದ ಹೆಸರು? ಅಮ್ಮ. ನಾಳೆ ಬರ್ತಾ, ನಿಮ್ಮಮ್ಮನ ಹತ್ರ ಅರ್ಥ ಕೇಳ್ಕೊಂಡ್ ಬಾ. ನಮ್ಮಮ್ಮ ಇಲ್ಲ. ಓ, ಮಾಮರ್ಗ್ಯಾವ? ನಿಮ್ಮಪ್ಪ ಇದಾನೋ ಇಲ್ಲ? ಅವನು ಇದಾರೆ. ಸರಿ, ಅವ್ರನ್ನ ಕೇಳ್ಕೊಂಡ್ ಬಾ. ಹೋಗು. ಎಕ್ಸ್ಕ್ಯೂಸ್ ಮೀ, ನಿಮ್ ನವಿಲ್ ಗರಿ ಮರಿ ಹಾಕಿದ್ರೆ ನನ್ಗೊಂದು ಕೊಡ್ತೀರಾ? ನಾನು ಸಾಕೋತೀನಿ. ತುಂಬಾ ಥ್ಯಾಂಕ್ಸ್. ನವಿಲ್ ಗರಿ ಮರಿ ಹಾಕುತ್ತಂತೋ? ಗಣಾನ ಅಂತ್ವಾ ಗಣಪತಿಂ ಹವಿಂ ಕವೀನಾಮುಪಮಶ್ರವೀತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮನಶ್ವತಾಯುಷ್ಯಂ ಷಣ್ಣೋ ಸರ್ವತ್ರ ಸಾಧನಂ ಮಹಾಗಣಪತೇ ನಮಃ. ಹರಿಹಿ ಓಂ. ಅಪ್ಪ
ಯಾಕಪ್ಪ ನಂಗ ಅಭೀಷ್ಟ ಶೋಭಿತ ಪ್ರಸನ್ನಾಕ್ಷಿ ಅಂತ ಹೆಸರಿಟ್ರಿ? ಅದು ನಿಮ್ ದೊಡ್ಡಜ್ಜಿ ಹೆಸರಮ್ಮ. ಸರಿ ಇಟ್ರಿ ತಾನೆ, ಈಗ ಅದ್ರ ಅರ್ಥ ಏನು ಅಂತ ಹೇಳಿ. ಈಗ ಯಾಕಮ್ಮ? ಕಾಲೇಜ್ ನಲ್ಲಿ ಎಲ್ಲರೂ ನನ್ನ ಹೆಸರಿಗೆ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಓದ್ತಾನೆ ಇರ್ತೀಯ? ಹಲೋ, ನಾವೇ ಲಾಟ್ರಿ ಹೊಡಿತಾ ಇದೀವಿ, ಇವಳ್ದು ಬರ ಕಾಟ ತಗೋ. ಅಯ್ಯೋ ನಿನ್ನ, ಏಯ್ ನೋಡ ಇವಳನ್ನ, ಕಟ್ಟಿಗೆ ಕಟ್ಟಿಗೆ ಏನ್ ಬೇಕು ಅದನ್ನ ಬಂಡ್ಲಿ. ಏನ್ ಗುರು ಟೀ ಕೊಡಿ ಇವಳಿಗೆ. ಆಯ್ತು ಹೋಗ್ ಇಲ್ಲಿ ಬೈಟು ಕಾಫಿ ಕೊಡೆ. ಬೈಟುನಾ? ಹಾ ಎಷ್ಟಪ್ಪ ನಮ್ ಕಿಚ್ಚ ಅವ್ರ ಹತ್ರ ಯಾರು ಕಾಸು ತಗೊಂತಾರ? ನೀವ್ ಹೋಗಿ ಸರ್. ನಮ್ಮಪ್ಪ ಶಿವನೇ ಕಾಪಾಡೋ ನನ್ನ ತಂದೆ ಪರಮಾತ್ಮ ಭಗವಂತ ಕಾಪಾಡೋ. ನಮಸ್ಕಾರ ಕಿಚ್ಚ. ಇಬ್ಬರು ದಂಡ ಪಿಂಡಿಗಳು ನಮಸ್ಕಾರ ಹೊಡೆದಿದ್ದಕ್ಕೆ ನನಗಿಂತ ಇವನಿಗೆ ಬೆಲೆ ಜಾಸ್ತಿ ಅಂತ ಬೀಗ್ತಾ ಇದ್ದಾನೆ. ಒಂದ್ ಗಾದೆ ಇದೆ ಕೇಳಿದೀಯಾ? ಏನ್ ಗಾದೆ? ಕಾಶಿಗೆ ಹೋದ್ರೆ ಕರ್ಮ ಕಳೆಯಲ್ಲ ಅಂತಾರಲ್ಲ, ಹಾಗಾಯ್ತು. ಇದಕ್ಕೆ ಎಲ್ಲೂ ಬರಲ್ಲ ಅನ್ನೋದು ನಾನು. ನನಗೆ ಸಿಗೋ ಮರ್ಯಾದೆ ನೋಡಿ ಸಹಿಸಕ್ಕಾಗಲ್ಲ ಇವನಿಗೆ. ಹೌದಪ್ಪ, ದೊಡ್ಡ ಮಹಾರಾಜ ನೀನು. ಅಪ್ಪ ಇವತ್ತಾದ್ರೂ ಸ್ವಲ್ಪ ಸುಮ್ನೆ ಇರೋಕ್ಕಾಗಲ್ವಾ? ಹುಟ್ಟಿದ ದಿವಸ ಅನ್ನೋದನ್ನು ನೋಡಿದೆ ಅವನು ಸುಮ್ನೆ ಬೈಕೊಂಡು. ನೀನ್ ನಡಿಯಪ್ಪ ನಡಿ. ಎಳೇ ಮಗು ನಡಿಯ. ಪ್ರೀತ್ಯರ್ಥಂ ಕರ್ಪೂರ ಮಂಗಳ ನೀರಾಜನಂ ಧರಶಯಾಮಿ ನೀರಾಂಜನ ಮಧ್ಯೆ ಆಚಮನಂ ಸಮರ್ಪಯಾಮಿ. ನಿಮ್ಮ ಮನೆಗೆ ಹೋಗಿ ಗುರುನ್ ಕಳ್ಸಮ್ಮ. ಆಯ್ತಪ್ಪ.
ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು? ಕಿಚ್ಚ ಸಚ್ಚಿದಾನಂದ, ಜ್ಯೇಷ್ಠ ನಕ್ಷತ್ರ, ಆತ್ರಿಷ್ಯ ಗೋತ್ರ. ಆತ್ರೇಯ ಗೋತ್ರೋದ್ಭವಸ್ಯಾಂ ಸಚ್ಚಿದಾನಂದ ನಾಮಧೇಯಸ್ಯಾಂ ಜ್ಯೇಷ್ಠ ನಕ್ಷತ್ರೇ ವೃಶ್ಚಿಕ ರಾಶೌ ಜಾತಸ್ಯಾಂ ಶಿವಾಷ್ಟೋತ್ತರ ನಾಮ ಪುಷ್ಪ ಪೂಜಾಂ ಜಗರಿಷ್ಯೇಂ. ಶಿವಾಯ ನಮಃ, ಮಹೇಶ್ವರಾಯ ನಮಃ. ಅವನೇ ನಿಮ್ಮಪ್ಪ? ತೆಂಗಿನಕಾಯಿ ತಲೆಗೂ ಅವನ ತಲೆಗೂ ನಿನಗವನಿಗೂ ಸಂಬಂಧನೇ ಇಲ್ಲ. ಅದ್ ಸರಿ, ಹೆಸರಿಗೆ ಅರ್ಥ ಕೇಳಿಯಾ? ಏನಂತೆ? ಕನ್ನಡದಲ್ಲಿ ಹೇಳೋ ಅಥವಾ ಸಂಸ್ಕೃತದಲ್ಲಿ ಹೇಳೋ? ಅದು ಬೇರೆ ಇದೆಯಾ? ಕನ್ನಡದಲ್ಲಿ ಹೇಳು. ಇತ್ ಮನೇಲೂ ಹೋದ ಮನೇಲೂ ಒಳ್ಳೆ ಮಕ್ಕಳಾಗಿರ್ತಾರಂತೆ. ಕಟ್ಕೊಂಡವ್ರ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ನಡ್ಕೋತಾರಂತೆ. ಸ್ವಲ್ಪ ಹೊತ್ತು ಕಣ್ಮುಚ್ಚಿ ವರುಣ ದೇವ್ರನ್ನ ಬೇಡ್ಕೊಂಡ್ರೆ ಮಳೆನೇ ಝಳಝಳ ಅಂತ ಸುರಿಯತ್ತಂತೆ. ಆಮೇಲೆ ಮರ್ತೋಯ್ತು. ಹಾ, ಕೋಪ ಏನಾದ್ರೂ ಬಂದು ಮರ ನೋಡಿದ್ರೆ ಅದೂ ಬೂದಿ ಆಗ್ಬಿಡತ್ತಂತೆ. ಸರಿಯಾದ ಹೆಸರು ಇಟ್ಟಿದ್ದಾರೆ. ಅದ್ ಸರಿ, ಮಧ್ಯದಲ್ಲಿ ಎರಡು ಹೆಸರು ಹೇಳಿದೆಯಲ್ಲ, ಅದು ಯಾವ ಎರಡು ಹೆಸರು? ಅದೇನು ಇದ್ ಮನೆ, ಹೋದ ಮನೆ? ಹಾ, ಇದ್ ಮನೆ ಅಂದ್ರೆ ಹುಟ್ಟಿದ ಮನೆ, ಹೋದ ಮನೆ ಅಂದ್ರೆ ಗಂಡ ಆಗೋನ್ ಮನೆ. ಏನದು? ಚಕ್ಕುಲಿ ತುಪ್ಪದಲ್ಲಿ ಮಾಡಿದ್ದು. ಚೆನ್ನಾಗಿದೆ. ಯಾವ ಅಂಗಡಿ ಇದು? ಅಂಗಡಿ ಇದಲ್ಲ, ನಾನೇ ಮಾಡಿದ್ದು. ಇನ್ನೊಂದು ಹಿಡ್ಕೊಡು. ನಾನೊಂದ್ ಕೇಳ್ತೀನಿ, ನೀವ್ ತಪ್ಪ ತಿಳ್ಕೊಳ್ಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರು ಇರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ್ಚ ಕಿಚ್ಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನರ್ಥ? ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ? ಏಯ್ ಸರಿ ಬಿಡು, ಗೊತ್ತಿಲ್ಲದೆ ಇರೋದನ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಯಮೋ, ಏನು ಮೇಡಮ್ ಕಿಚ ಅಂದ್ರೆ ಏನರ್ಥ? ಕಿಚ ಅಂದ್ರ ಕಿಚ ಹೆಸರೇ ವಿಚಿತ್ರವಾಗಿದೆಯಲ್ಲ. ಹೌದು ಸರ್, ನಂಗೂ ಅದೇ ಡೌಟ್ ಆಗಿದೆ. ಸ್ವಾಮಿ. ಏನ್ ಸ್ವಾಮಿ? ನನಗೊಂದು ಡೌಟ್, ಈ ಹಿಸ್ಟ್ರಿಲ್ ಏನಾಗಿದೆ ಸ್ವಾಮಿ? ಅದಕ್ಕಿಂತ ಮುಂಚಿತವಾಗಿ ನನಗೂ ಒಂದು ಡೌಟ್ ಇದೆ, ಅದು ಕ್ಲಿಯರ್ ಆಗ್ಬೇಕು. ಕಿಚ ಅಂದ್ರೆ ಏನು ಮೊದಲು ನನಗೆ ಅದರ ಅರ್ಥ ಗೊತ್ತಾಗ್ಬೇಕು. ಜ್ಞಾನ ಇಲ್ಲದೆ ಇರೋನು ಅಂತಿರ್ಬೇಕು. ನೋ 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 ನೋ, ಡೋಂಟ್ ಬಿ ಸಿಲ್ಲಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂದ್ಮೇಲೆ ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ. ಸರ್, ಸರ್, ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ? ಕಿಚ ಪದಕ್ಕೆ ಅರ್ಥ ಹುಡುಕೋಕ ಎದುರುಗಡೆ ಇದೆ. ಸಿಕ್ತು, ಕಿಚಾನೇ ಕೃಷ್ಣ, ಕೃಷ್ಣನೇ ಕಿಚ, ಶ್ರೀಕೃಷ್ಣ ಪರಮಾತ್ಮ. ಆಹಾ, ಧನ್ಯೋಸ್ಮಿ. ಕಿಚ ಅರ್ಥ ಗೊತ್ತಿಲ್ಲ, ಕಿಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ, ಹೋಗ. ಅದ್ರ ಅರ್ಥ ತಿಳ್ಕೊಂಡು ಏನು ಆಗ್ಬೇಕು? ಬೇಕೋ, ನಾನ್ ಟೀ ಮಾರೋನು ಇದ್ಯ ಇಲ್ಲದೆ ಇರೋನು ಅಂತ ತಾನೆ ನೀವೆಲ್ಲರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ನನಗ್ ಗೊತ್ತು, ಕಿಚ ಅಂದ್ರೆ ಬೆಂಕಿ. ಯೋ, ಅದು ಕಿಚ್ಚು ಕಣಯ್ಯ. ನಾನ್ ಕೇಳ್ತಾ ಇರೋದು ಕಿಚ. ನಾನ್ ನೆಮ್ಮದಾಗಿ ಇರಬಾರ್ದು, ಅದಕ್ಕೆ ತಾನೀಗ ಆಡ್ತಾ ಇರೋದು ನೀನು. ಅಯ್ಯೋ ರೀ, ಏನ್ರಿ? ಅಕ್ಕ, ಒಬ್ಳೆ ಬಂದ್ಯಾ? ಬಾವ ಮಗು ಎಲ್ಲಿ? ನಾಲ್ಕು ಸಾವಿರ, ಐದು ಸಾವಿರ ಅಂತಿದ್ದವರು ಈಗ 40,000 ಬಂದ್ ನಿಂತಿದ್ದಾರ? ನಿಮ್ಮಪ್ಪ ಏನು ದೊಡ್ಡ ಮಿನಿಸ್ಟರೋ ಕಲೆಕ್ಟರೋ ಅಲ್ಲಮ್ಮ, ಒಬ್ಬ ಸಾಧಾರಣ ದೇವಸ್ಥಾನದ ಪೂಜಾರಿ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ನನ್ ಪ್ರಾಣ ತೆಗಿಯೋಕ್ ಬಂದ್ಯಾ? ಕೊಡೋದ್ನೆಲ್ಲ ಕೊಟ್ಟಾಯ್ತು,
ಹೆತ್ತವಳಿಂದ ಮಗುನು ಕಿತ್ಕೊಂಡು ಮನೆ ಬಿಟ್ಟು ಬೀದಿಗೆ ಕಳಿಸಿದ್ರೆ ಏನಿದ್ರ ಅರ್ಥ? ಇದನ್ನ ಸುಮ್ಮನೆ ಬಿಡಬಾರ್ದು ಅಪ್ಪ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ, ಅಂತ ಕೆಟ್ಟ ಮನುಷ್ಯನ ಜೊತೆ ಸಂಸಾರ ಮಾಡಕ್ ನನ್ನಿಂದ ಆಗಲ್ಲ. ಇಲ್ಲೇ ಇದ್ದು ನಿಮ್ ಸೇವೆ ಮಾಡಿ ಪುಣ್ಯನಾದ್ರೂ ಕಟ್ಕೋತೀನಿ. ಎಲ್ಲಾದ್ರೂ ಹಣದ ವ್ಯವಸ್ಥೆ ಮಾಡಿ ಅವನ ಮುಖದ ಮೇಲೆ ಬಿಸಾಕಿ ನಾನ್ ನನ್ನ ಮಗನ್ ಕರ್ಕೊಂಡು ಬರ್ತೀನಪ್ಪ. ಯಾರು ಕೊಡ್ತಾರಷ್ಟ ಹಣ? ಯಾರನ್ನಾದ್ರೂ ಕೇಳ್ತೀನಿ. ಮನುಷ್ಯನಿಗ್ ಮನುಷ್ಯ ಸಹಾಯ ಮಾಡಲ್ವೇನು? ನೀನ್ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಎಲ್ಲ ನನ್ನ ಹಣೆ ಬರಹ. ನೋಡಿ, ಅಂಬುಜ ಅಂದ್ರೆ ಕಮಲ. ಕಮಲ ನೋಡಿದ್ದೀರಾ ನೀವು? ಸರ್, ನಾನ್ ನೋಡಿದ್ದೀನಿ. ಎಲ್ಲಿ? ಇಲ್ಲೇ. ಕಲೆ ಕೂತ್ಕೋ, ನಾಚ್ಕೋಬೇಡ. ಅಂಬುಜ ಅಂದ್ರೆ ನಿನ್ ಹೆಸರಲ್ಲಮ್ಮ, ತಾವರೆ ಹೂವು ಅಂತ. ಅದು ಕೆರೆ ಕುಂಟೆಗಳಲ್ಲಿ ಹುಟ್ಟುತ್ತೆ, ಅದನ್ನ ನೀವೆಲ್ಲ ನೋಡಿರ್ತೀರ. ಆ ಕಮಲದ ಮೊಗ್ಗು ನೆಲ ನೋಡ್ತಾ ಇರುತ್ತೆ. ಹೇಗೆ? ಹೀಗೆ ನೆಲ ನೋಡ್ತಾ ಇರುತ್ತೆ. ಹಾಗೆ ನೆಲ ನೋಡೋದಕ್ಕೆ ಒಂದು ಕಾರಣ ಇದೆ ಇರುತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಆ ಹೂವು ನಾಚಿಕೆಯಿಂದ ತಲೆ ತಗ್ಸೋ ಹಾಗೆ ಮಾಡಿ ಹಾದು ಹೋದವ್ರು ಯಾರು ಅಂತೀರಾ? ಸರ್, ನಾನು ಆ ಕಡೆ ಹೋಗಿಲ್ಲ ಸರ್. ಮಾತು ಮಾತ್ರ ಚೆನ್ನಾಗಿ ಆಡ್ತೀಯ, ಬರೆಯೋವಾಗ ಬೆಬ್ಬೆ 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 ಅಂತ ಬಾಯಿ ಬಿಟ್ಕೊಂಡು ಕೂತ್ಕೋತೀಯ. ಗಮನ ಇಟ್ಟು ಕೇಳು. ಆ ಹೂವು ನಾಚಿಕೆಯಿಂದ ಯಾಕೆ ತಲೆ ತಗ್ಗಿಸ್ತು ಅಂದ್ರೆ, ಆಕೆಯ ಕಣ್ಣುಳ್ಳ ಒಬ್ಬ ಹೆಣ್ಣು ಆ ದಾರಿಯಲ್ಲಿ ಹಾದು ಹೋದ್ಲು. ಆ ಹೆಣ್ಣನ್ನ ನೋಡದ ಈ ಹೂವು, ಇದುವರೆಗೂ ನಾನೇ ಸುಂದರವಾಗಿದ್ದೆ, ಆದರೆ ಅರೆರೆರೆರೆರೆರೆ ಆ ಹೆಣ್ಣಿನ ಎರಡೂ ಕಣ್ಣುಗಳು ನನಗಿಂತ ಅತಿ ಸುಂದರವಾಗಿದೆಯಲ್ಲ ಅಂತ ನಾಚಿಕೆಯಿಂದ ಸಂಕಟದಿಂದ ತಲೆ ತಗ್ಸಿದೆ. ಏನು ತಲೆ ತಗ್ಸಿದೆ? ಏನೇ ಹೇಳು ವಿಷಯ ಇರೋ ಮನುಷ್ಯ. ಆ ಅವಮಾನ ತಾಳಲಾರದೆ ಹೂವು ತಲೆ ತಗ್ಸಿದೆ ಎಂದು ಕವಿ ಹೇಳಿದ್ದಾನೆ. ಸರ್, ಅದಲ್ಲ ಸರ್. ಏನು ಹೇಳೋರು ಹೇಳೋ ಹಾಗೆ ಹೇಳಿದ್ರೆ ಕೇಳ್ತೀಯ, ಅದೇ ನಾನು ಹೇಳಿದ್ರೆ ಕೇಳ್ತೀಯ? ಇಲ್ಲ. ಆ ಹೂವು ತಲೆ ತಗ್ಸೋದಕ್ಕೆ ಕಾರಣ ಆ ಹೆಣ್ಣಿನ ಅತಿ ಸುಂದರವಾದ ಕಣ್ಗಳು. ಆ ಎರಡೂ ಕಣ್ಗಳು ನಕ್ಷತ್ರದಂತೆ ಮಿನುಗುತ್ತಾ ಇತ್ತು. ಆ ಕಣ್ಣಿನ ಹೊಳಪು ನೋಡುವವರನ್ನ ಆಕರ್ಷಿಸ್ತಾ ಇತ್ತು. ಇಷ್ಟೊತ್ತಲ್ಲಿ ಏನ್ ಮಾಡ್ತಿದೀಯಾ?
ಏನೂ ಇಲ್ಲ, ಹೋಗ್ ಮಲ್ಕೋ. ಏನ್ರಿ ಕಾಫಿ ಕುಡಿಯಕ್ ಬರ್ತೀರಾ? ಇಲ್ಲೇ ತಗೊಂಬಾ. ನೋಡಿ. ಎಸ್ ಸರ್. ಇದ್ದಾರಾ? ನಾನೇ. ಏನ್ ಹೇಳಿ? ನೀವಲ್ಲ, ಕಿಚ್ಚ ಸರ್. ಇದಾನೆ. ಏನ್ ವಿಷಯ? ಕಿಚ್ಚ ಸರ್ ಹತ್ರನೇ ಮಾತಾಡ್ಬೇಕಿತ್ತು. ಓ, ಕಿಚ್ಚ ಸರ್ ಹತ್ರನೇ ಮಾತಾಡ್ಬೇಕಂತೆ? ಬನ್ನಿ, ಒಳಗ್ ಬನ್ನಿ. ಬೆಳಗ್ಗೆ ಬೆಳಗ್ಗೆ ಮೂಡ್ ಅಪ್ಸೆಟ್ ಮಾಡಕ್ ಬಂದ್ಬಿಟ್ರು. ಕಿಚ್ಚ, ನಾಳೆನ ಎಕ್ಸಾಮು, ಏನು ತಲೆಗೆ ಹೋಗ್ತಿಲ್ಲ. ತಲೆ ಇರೋರಿಗೆ ಹೋಗುತ್ತೋ. ಕಿಚ್ಚ ಸರ್, ನಿಮ್ಮ ನೋಡೋಕೆ ಯಾರೋ ಇಬ್ರು ಬಂದಿದ್ದಾರೆ, ಸ್ವಲ್ಪ ಬರ್ತೀರಾ? ಬಂದೆ ಅಂತ ಹೇಳು. ಯಾರ್ ನೀವು? ಯಾಕ್ ಬಂದಿದ್ದೀರಾ? ನಿಮ್ ಚಿಕ್ಕಪ್ಪ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಯಾಕೆ ನನ್ ಏನ್ ಕೇಳಿದ್ರು ಇವ್ರು ಮಾತಾಡ್ತಾ ಇಲ್ವಲ್ಲ? ಮಾತ್ ಬರಲ್ವಾ? ಬಂದ ರೌಡಿ. ಸಿಡೌನ್ ಸಿಡೌನ್, ಕೂತ್ಕೊಳ್ಳಿ. ಏನ್ ತೊಂತೀರಾ? ಏನು ಬೇಡ. ನೋನೋ, ನಮ್ಮನೆಗೆ ಬಂದೇ ಯಾರು ತಗೊಂಡ್ಲೇಬೇಕು ನೀವು. ಅದ್ಕೆ ಬಂದೆ. ಅದ್ಕೆ ಏನು? ಎರಡು ಕಾಫಿ ತನ್ನಿ, ಫಿಲ್ಟರ್ ಕಾಫಿ. ಓನ್ಲಿ ಟೂ ಯಾರ್? ಹೇಳಿ. ಒಂದ್ ಚಿಕ್ಕ ಕನ್ಫ್ಯೂಷನ್. ಕಿಚನ್ ಅರ್ಥ ತಾನೆ, ರಿಸರ್ಚ್ ನಡೀತದೆ, ಗೊತ್ತಾದ ತಕ್ಷಣ ನಾನೇ ತಿಳಿಸ್ಬಿಡ್ತೀನಿ. ಹಾಗಲ್ಲ, ನಾಳೆ ಇವಳು ಎಕ್ಸಾಮ್ ಕೂತ್ಕೊಳಕ್ ಆಗಲ್ಲ ಅಂತ ಅಳ್ತಾ ಇದ್ಲು. ಯಾಕೆ ಓದಿಲ್ವಾ? ಅಯ್ಯಯ್ಯೋ, ಮತ್ತೆ ಹಾಲ್ ಟಿಕೆಟ್ ಕಳ್ದಾಕೊಂಡಿದ್ದಾಳೆ. ಹೆಚ್ ಓ ಡಿ ಅವರು ಎಕ್ಸಾಮ್ ಕೂತ್ಕೊಳಕ್ ಸಾಧ್ಯನೇ ಇಲ್ಲ ಅಂದ್ರು. ಯಾರು ಯಾರು? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಯ್. ಮುಚ್ಕೊಂಡು ಜಾಗ ಖಾಲಿ ಮಾಡ್ತೀಯ? ನೋಡಪ್ಪ ಅವನ್ ಹೇಗ್ ಆಡ್ತಾ ಇದ್ದಾನೆ. ಯಾರೋ ಅದು? ನಮ್ ಕಾಲೇಜಲ್ಲಿ ಜೊತೆಲಿ ಓದೋರು. ಹಾ, ಚೆನ್ನಾಗಿದೆ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಹಲೋ, ಹೇಗಿದೆ ಕಾಫಿ? ಕಾಫಿ, ಫಿಲ್ಟರ್ ಕಾಫಿ ಚೆನ್ನಾಗಿದೆಯಾ ಅಂತ ಕೇಳಿ ಹೇಳ್ತೀರಾ? ರಾಂಗ್ ನಂಬರ್, ನೀವು ಕುಡೀರಿ. ಹಾಗಾದ್ರೆ ನಾಳೆ. ನೋನಾ, ನೋ ಪ್ರಾಬ್ಲಮ್, ಕಾಲೇಜ್ ಇಸ್ ಮೈ ಪಾಕೆಟ್. ಈ ಪ್ರಿನ್ಸಿಪಲ್ಸ್, ಲೆಕ್ಚರರ್ಸ್, ಆಲ್ ಆರ್ ಮೈ ಹ್ಯಾಂಡ್. ಯು ಡೋಂಟ್ ವರಿ ಎನಿಥಿಂಗ್, ಓಕೆ? ಹೂ ದಟ್ ಎಚ್ ಓಡಿ? ಹೂ ಇಟ್ ಟು ಡಿಸೈಡ್? ಐ ಡಿಸೈಡ್. ಐ ಆಮ್ ದ ಕಿಂಗ್ ಆಫ್ ದ ಕಾಲೇಜ್, ಯು ಸಿ. ಐ ಡಿಸೈಡ್. ಟುಮಾರೋ ಮಾರ್ನಿಂಗ್ ಐ ಡಿಸ್ಕಷನ್ ಎಚ್ ಓಡಿ. ಪ್ರಾಬ್ಲಮ್ ಓವರ್, ಓಕೆ? ಓಕೆ ಓಕೆ ಓಕೆ. ನೀವೇನೇ ಹೇಳಿ, ಜಡ್ಜ್ ಆಗಿ ನೀವು ಕೂಡ ಅವನಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ನಾನ್ ನೋಡೇ ಇಲ್ಲ ಅಲ್ವೇನೋ? ಹಾ, ಹೌದೌದು. ಏಯ್ ಎದೋಗ. ಎಸ್ ಯುವರ್ ಆನರ್. ಇವನು ಇವನ್ ಇಂಗ್ಲಿಷು, ಆಹಾ, ಸರಿಯಾಗಿದ್ದೀರಾ. ಏ ಬಾರೆ. ಏ ಸ್ವಾಮಿ, ತಗೊಳ್ಳೋ ದಮ್ಮಡಿಯೋ. ಏ ಬೇಡ ಕಣ, ಅದೇ ಅಭ್ಯಾಸ ಆಗ್ಬಿಡುತ್ತೆ. ಏ ನಾಯಿ, ನಿಂಗೆ ಯಾಕೋ? ಏ ಸುಮ್ಮನಿರ, ಅವ್ನು ಕೆಡಿಸ್ಬೇಡ. ಓ ಏನೋ ದೊಡ್ಡ ಕೆಡಿಸ್ಬಿಡ್ತಾರೆ ಅವನಿಗೆ. ಹಲೋ ಸಿಸ್ಟರ್. ಏ ಹೋಗಲ್ಲೋ ಸ್ಟುಪಿಡ್. ಥ್ಯಾಂಕ್ ಯು, ಕೆಲಸನೇ ಇಲ್ಲ. ವೆಲ್ಕಮ್. ಒಳ್ಳೆ ಪೊರ್ಕಿಗಳ ತರ ಆಡ್ತಾರೆ. ಬಾಮಾ ಬಾಲ. ಎಕ್ಸಾಮ್ ಬರ್ದಾಯ್ತಾ? ಥ್ಯಾಂಕ್ಸ್. ಮಾರ್ಕ್ಸ್ ಏನಾರು ಬೇಕಿದ್ರೆ ಹೇಳು, ನಾನು ನೋಡ್ಕೋತೀನಿ.
ಅದು ನಿನಗಲ್ಲ ಅವಳಿಗೆ. ಬರ್ತೀವಿ. ಯಾಕಿತ್ತ ಅವಳಿಂಗ್ ಥ್ಯಾಂಕ್ಸ್ ಹೇಳಿದ್ಲು? ಏನೂ ಇಲ್ಲ, ಹಾಲ್ ಟಿಕೆಟ್ ಕಳ್ಕೊಂಡಿದ್ಲು, ಎಕ್ಸಾಮ್ ಕೂರಿಸ್ದೆ ಅಷ್ಟೇ. ಅದೇನು ಓದೋ ಹುಡುಗರು ಹಾಲ್ ಟಿಕೆಟ್ ಕಳ್ಕೊಳ್ಳೋದು? ಒಳ್ಳೆ ಹುಡುಗಿ. ಒಳ್ಳೆ ಹುಡುಗಿನ ಏನು ಮಾತೊಂತಾರ ಇದೆ? ಏನೊಂತಾರ? ಹಾಗೇನಿಲ್ಲ. ಹೌದು, ಎಷ್ಟು ಜನ ಹಾಡಿಲ್ತ ಗೊತ್ತ ಅವಳು? ಯಾರು? ಅದೇ ಹೋದ್ಲಲ್ಲ ಪುಳ್ಚಾರ್. ನಿನಗೆ ಹೇಗೆ ಗೊತ್ತು? ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ. ಆ ದೇವಸ್ಥಾನಕ್ಕೆ ಹೋಗಕ್ ಶುರು ಮಾಡ್ಬಿಟ್ನೆ ಅವನು. ಇದ್ರಲ್ಲಿ ಆಶ್ಚರ್ಯ ಪಡೆಯೋದೇನಿದೆಯೋ? ಪುಳ್ಚಾರ್ ಮೇಲೆ ಚೆನ್ನಾಗಿ ಹಾಡ್ಲೇಬೇಕಲ್ಲ. ಏನ ಸೊಮೆ? ಹೌದೌದು, ನಮ್ಮ ಅಜ್ಜಿನ ಚೆನ್ನಾಗಿ ಹಾಡ್ತಾರೆ. ಅದಿರ್ಲಪ್ಪ, ಈ ಚಕ್ಲಿ ಗೊತ್ತಾ? ಏನ? ಅದೇ ತುಪ್ಪದಲ್ಲಿ ಮಾಡ್ತಾರಲ್ಲ, ಅವಳೇ ಮಾಡ್ಕೊಂಬಂದಿದ್ಲು. ಏನ್ ಸಖತ್ತಾಗಿತ್ತು ಅಂತ್ಯ. ಹಾಗ ಪರವಾಗಿಲ್ವೇ, ನಿಮ್ಮಜ್ಜಿಗೂ ಚಕ್ಲಿ ಮಾಡಕ್ ಬರ್ತಾನ? ಓ ಏನೋ ಕಿಚ್ಚ, ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಸೀನ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ ಕಣ, ಏನು ಅಂತ ಗೊತ್ತಿಲ್ಲ, ರಾತ್ರಿ ನಿದ್ದೆನೆ ಬರ್ತಾ ಇಲ್ಲಪ್ಪ. ಲೋ ಕಿಚ್ಚ, ಮೈ ನೋಡ್ಕೊಳ, ಬರ್ತಾ ಬರ್ತಾ ತುಂಬಾ ಸಣ್ಣಗಾಗ್ತಾ ಇದೆಯಾ? ಹೌದು, ಟೈಮ್ ಟೈಮ್ ಸರಿ ಊಟ ಮಾಡ್ತಿದ್ಯಾ ಇಲ್ವೋ? ಈ ನಡುವೆ ಏನು ಸೇರ್ತಲ್ಲ ಕಣ, ಏನು ಅಂತ ಗೊತ್ತಿಲ್ಲ. ಬಿದ್ದಲ್ಲೋ ಕಿಚ್ಚ, ಬಿದ್ದಲ್ಲೋ, ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಟಿಯಲ್ಲೋ. ನಾಚ್ಕತ್ತಾನ್ರೋ ಶಿವ, ಇನ್ಮೇಲೆ ನಾವ್ ಯಾರನ್ ಕಿಚ ಅಂತ ಕರೆಯೋದ್ರು? ಅಷ್ಟು ಪ್ರೀತಿಯಿಂದ ಸಾಕಿ ಸಲಿ ಹೋಗಿ ಹೋಗಿ ಆ ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಟಿಯಲ್ಲೋ ಕಿಚ. ಲೋ, ಇಲ್ಲೇ ಇರೋದ್ನೆಲ್ಲ ಹೇಳಿ ಅವನ್ ತಲೆ ಕೆಡ್ಸ್ಬೇಡ್ವೋ. ಅವನ್ ಪ್ಯಾಂಟು ಶರ್ಟು ಹರ್ಕೊಂಡು ತಲೆ ಕೂದ್ಲು ಕೆದ್ಕೊಂಡು ಅವಳಿಂದ ಅಲಿಯೋದ್ ಬೇಡ. ಅವಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು? ಏನು ಇಲ್ದೆ ಹಾಡಾಡಿ ಚಕ್ಲಿ ಸುಟ್ಕೊಟ್ಲ ಪಗಲ. ಹಾಗಾದ್ರೆ ಅದು ಅದೇ ಅಂತ್ಯ? ಅದೇನೆ, ಬೇರೆ ಏನು ಅಲ್ಲ. ಕಳೆದು ಹೋದ್ಯಲ್ಲೋ ಕಿಚ್ಚ, ಕಳೆದು ಹೋದ್ಯಲ್ಲೋ. ರೋಡಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಫಿಗರ್ಗಳು ಓಡಾಡ್ತವೆ, ಅಂತ ಫಿಗರ್ನೆಲ್ಲ ಬಿಟ್ಟು ಆ ಬೊಮ್ಮನ್ ಫಿಗರ್ಗೆ ಬಿದ್ದಲ್ಲೋ. ಅದಕ್ಕೆ ನಾ ಪ್ರೀತಿ ಕಣ್ಣಿಲ್ಲ ಅನ್ನೋದು ಏನೇನ? ಏನಿಲ್ಲಪ್ಪ. ಅಣ್ಣನ್ ಬಿಟ್ಟು ಮನೆಯಲ್ಲೇ ಕೂತಿದ್ದಾಳಲ್ಲ, ಅವಳನ್ನ ವಾಪಸ್ ಕಳಿಸೋ ಯೋಚನೆ ಮಾಡಿದ್ದೀರಾ ಏನು? ಅವಳ ಗಂಡ ಅಂತೂ ಹಣ ಹಣ ಅಂತ ಪೀಡಿಸ್ತಿರ್ತಾನೆ ಪಾಪ. ಆ ಹೆಣ್ಮಗು ತಾನೇ ಏನ್ ಮಾಡಿತ್ತು? ಸಿಕ್ ಸಿಕ್ಕದವ್ರ ಹತ್ರ ಎಲ್ಲ ಲೋನ್ ಕೊಡಿಸ್ತೀರಾ, ಸಾಲ ಕೊಡಿಸ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅವಳನ್ನ ನೋಡಿದ್ರೆ ನನ್ನ ಕರುಳು ನನಗೂ ಸಂಕಟ ಆಗತ್ತೆ. ಆದರೆ ಅಷ್ಟೊಂದು ಹಣ ನಾನ ಎಲ್ಲಿಂದ ಒದಗಿಸ್ಲಿ ಲಕ್ಷ್ಮಮ್ಮ, ನೀವೇ ಹೇಳಿ. ಹೇಗಾದ್ರು ಆರ್ ಕಾಸೋ ಮೂರ್ ಕಾಸೋ ಹೊಂಚಿ ಅವನ ಎದೆ ಮೇಲೆ ಕುಕ್ಕಿ. ಹೀಗೆ ಆದ್ರೆ ಮಗನ ದೂರ ಮಾಡ್ಕೊಂಡಿರೋ ಚಿಂತೆಯಲ್ಲಿ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೇ. ಅದ್ಕೆ ಅದ್ಕೆ ಏನದು? ಏನು ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುದ್ದಿಡಕ್ಕೇನು? ತಗೋ ಕಿಚ್ಚ, ಬಂದೆ ಅಂತ ಹೇಳೋ. ಏಯ್, ನಿನ್ನ ಆರ್ಡ್ರಲ್ಲ ನಿನ್ನ ಹೆಂಡತಿ ಬರ್ತಾಳ ನೋಡು, ಅವಳ ಹತ್ರ ಇಟ್ಕೋ. ಏನು ಕಿಚ್ಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ್ಚ ಅವ್ರದಾರ? ಏಯ್, ಮುಖದ ಮೇಲೆ ಹಾಕ್ತೀನಿ ನೋಡು. ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ ರೀತಿಯ ತರ್ಲೇ ಅಂತಂದು. ಸರಿ ಸರಿ, ಬಂದ್ ಕೂತ್ಕೋ. ಕೂತ್ಕೊಡೋ, ಕಾಫಿ ತರ್ಲ? ಬೇಡ. ಏನು, ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ, ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟಲೆ ತಲೆ ಬಾಚ್ಕೋತಾನೆ. ಮಧ್ಯರಾತ್ರಿಲಿ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್, ಏನೇನೋ ಹೇಳಿ ಅವ್ನ ತಲೆ ಕೆಡ್ಸ್ಬಿಡ್ಬೇಡ್ರೋ. ಅಯ್ಯೋಯ್ಯೋ, ಪಾಪ ಬಾಟಲ್ ಹಾಲು ಕುಡಿಯೋ ಮಗು, ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವಲ್ ಬಿದ್ರೆ ಎಲ್ರು ಹೀಗೇನೆ.
ಲವ್ವ ಯಾರ ಹುಡುಗಿ? ಅಯ್ಯೋ ನಿಮ್ಗೆ ಏನು ಗೊತ್ತಿಲ್ಲ, ಅವತ್ತು ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು, ಈಗ ನಾನು ಕೇಳಿದ್ರ. ಓ ಅವರಾ? ಇಬ್ರು ಬಂದಿದ್ರಲ್ಲ, ಅವರಲ್ಲಿ ಯಾರು? ಅದೇ ಏನು ಗೊತ್ತಿಲ್ಲದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ ಅವಳೆ. ಗೂಬೆ ತರನ? ಅದೇ ಅವ್ರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ ಅವನೇ ಪುಳಿಜುಟ್ಟು. ಏಯ್ ವಯಸ್ಸಿಗೆ ಸ್ವಲ್ಪ ಮರ್ಯಾದೆ ಕೊಡೋ. ಅರೆರೆರೆರೆ ಎಷ್ಟೇ ಆದ್ರೂ ಬೀಗ್ರ ಆಗವ್ರ ತಾನೆ ಇರ್ಬೇಕಾದ್ದೆ. ಏನದ್ಕೆ ಅದ್ಗೆ ಒಂದ್ ನೂರು ರೂಪಾಯಿ ಚಿಲ್ಲರೆ ಕೊಡು. ನೂರು ರೂಪಾಯಿ ಇವನಿಗೆ ಚಿಲ್ಲರನಾ? ಐನೂರು ರೂಪಾಯಿ ಇದೆ, ಪರವಾಗಿಲ್ಲ ಇಟ್ಕೋ. ನಮ್ಮಪ್ಪನೇ ಇದಾನೆ, ಪೆಟ್ರೋಲಿಗೆ ಮೂವತ್ ರೂಪಾಯಿ ಮೇಲೆ ಒಂದ್ ಪೈಸನು ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆ ಪಾ, ಕೊಟ್ರು. ಏಯ್ ಹೋಗೆ ಬೇಗ ಯೂನಿಫಾರ್ಮ್ ಹಾಕೋ. ಹೋಗೋ, ನಂಗೆಲ್ಲ ಗೊತ್ತು. ನೀನ್ಯಾಕೆ ಐನೂರು ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ ಹೋಗಿರ ಸಾಲ್ದ ಅವನು? ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳದ್ನ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ ಅದು ಬೇರೆ ಶುರು ಮಾಡ್ಕೊಂಡಿದ್ದಾನಾ? ಇದೆಲ್ಲ ಹೋಗಿ ಮುಗಿಯತ್ತೋ, ನಾವಿನ್ನು ಏನನ್ ನೋಡ್ಬೇಕು? ಇಲ್ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಪೂಜಾರಿ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಆ ಹುಡುಗಿ ನೋಡೋಕೆ ಸತ್ತೋದ ನನ್ನ ತಂಗಿ ಥರನೇ ಇದ್ದಾಳೆ. ಯಾವ ತರ? ಯಾವ ತರ? ಅದೇ ಮೂರು ವರ್ಷಕ್ಕೆ ಸತ್ತೋದ್ ಅಂತ ಹೇಳ್ತಾ ಇದ್ದ ಆ ತಂಗಿ ತರನ. ಅಯ್ಯೋ ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ ಆ ಹುಡುಗಿ ಇನ್ನು ಏನೇನು ಅನುಭವಿಸ್ಬೇಕು. ಓಹೋ, ಹೋಗಿ ಹೋಗಿ ನಿಮ್ಮ ಹತ್ರ ಹೇಳಿದ್ನಲ್ಲ. ದೊಡ್ಡ ಜ್ಞಾನಿ ಅವನು, ಓದಿನ ಕಿತ್ತಾಕ ಬಂದವನೆ. ಕಳಿಸ್ಕಳ, ಏನ್ ಮುಖ ನೋಡ್ತೀಯಾ? ಹಾಯ್. ಮೊಮ್ಮಕ್ಳು ಆಡ್ಸೋ ವಯಸ್ಸಲ್ಲಿ ಓದೇನೆ ಕಿಸಿಬೇಕು, ಹೋಗಿ ಆಚೆ. ಮೇಡಮ್ ಕಣ, ಸಾರಿ ಮೇಡಮ್, ಪ್ಲೀಸ್. ಪಾಪ. ಹೋಗ. ಥ್ಯಾಂಕ್ ಯು. ಆಮೇಲೆ ಸಿಗ್ತೀನಿ ಕಿಚ್ಚ. ಹುಷಾರ ಮಾತಾಡ್ಸೋ, ಬೇರೆ ವ್ಯವಹಾರ ತರ ಅಲ್ಲ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ಟಿಫನ್ ಆಯ್ತಾ? ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು ಕಿಚ, ನಿನಗೆ ಅದು ಶುರು ಆಗಿದೆ ಅಂತ. ನಾನು ನಂಬಲಿಲ್ಲ, ಆದರೂ ಕೆಲವು ದಿನದಿಂದ ಒಂಥರ ಆಗ್ತಾ ಇದೆ. ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲಿ ಒಂಥರ ನೋವು, ಆ ನೋವಲ್ಲಿ ಸುಖ ಇದೆ, ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ನೀವೇನು ಹೇಳ್ತಾ ಇದ್ದೀರಾ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಶಬ್ದ ಬಂತ? ಹೇಗ್ ಬಂತು? ಎರಡು ಕೈ ಸೇರಿದ್ರಿಂದ. ಏನೋ ವೇದ ಅಂತ ಹೇಳ್ತಾವನಲ್ಲ, ಅದೇ ತರನೇ ಇದನ್ನು. ಈಗ ನಾವೇನ್ ಮಾಡಬೇಕು? ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡಿ ಸರಿ ಮಾಡ್ಕೋಬೇಕು. ಹ್ಮ್, ಫ್ಯಾನ್ ಹಾಕಿದ್ರೆ ಅಷ್ಟೊಂದು ಶೆಕೆ ಆಗ್ತದಲ್ಲ. ಎಲ್ಲ ನಾನೇ ಹೇಳ್ತಾ ಇದ್ರೆ ಹಾಗೆ, ಇಂಥ ವಿಷಯದಲ್ಲಿ ಗಂಡಸಾದ್ರೂ ನಾಚಿಕೆ ಇದ್ದೇ ಇರುತ್ತೆ. ಅದಕ್ಕೆ ನೀನು ಸ್ವಲ್ಪ ನನ್ನ ಲೆವೆಲ್ಗೆ ಇಳಿಬೇಕು. ಎಲ್ಲಿಂದ ಇಳಿದು ಬರಬೇಕು?
ನನಗೇನೋ ನಂಬಿಕೆ ಇಲ್ಲ ಕಣ. ಸುಮ್ಮನೆ ಆಡ್ಬಾಯ್ ಹಾಕ್ಬೇಡ. ಕರೆಕ್ಟ್, ನಾನು ಗಂಡಸು, ನನಗೆ ಈ ವಿಷಯ ಮಾತಾಡ್ಬೇಕಾದ್ರೆ ಕೈಕಾಲೆಲ್ಲ ನಡುಗುತ್ತೆ. ಇನ್ನೇನು ಎಷ್ಟಾದರೂ ಹೆಣ್ಣು, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದರೆ ಬೇರೆ ದಾರಿನೇ ಇಲ್ವೇ? ಅದಕ್ಕೆ ನೀನು ಸ್ವಲ್ಪ ಬಿಚ್ಚಿ ಚಿಸಿ. ನಾನು ಹೇಳ್ತಾರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇದುವರೆಗೂ ಅರ್ಥ ಆಗ್ಲಿಲ್ಲ. ಸರಿ, ನಾ ಮೊದ್ಲಿಂದ ಹೇಳ್ತೀನಿ, ಗಮನ ಇಟ್ಟು ಕೇಳು. ನನಗೆ ನೀನು ಓಕೆ, ನಿನಗೆ ಓಕೆನೆ, ಅದನ್ನ ನೀನು ಮುಚ್ಚಿಡ್ತಾ ಇದೀಯಾ? ಪ್ಲೀಸ್ ಇಲ್ಲಿ ನೋಡಿ. ಓಕೆ ಓಕೆ ಓಕೆ, ನಾನು ಗಂಡಸು ಎಷ್ಟಂದ್ರೆ ಟಕ್ ಅಂತ ಹೇಳ್ಬಿಡ್ತೀನಿ, ನೀನು ಹೆಣ್ಣು ಹೇಳೋದಕ್ಕೆ ಕಷ್ಟನೇ. ಆದರೂ ಓಕೆ ಅನ್ನೋಕ್ಕೆ ಇಷ್ಟೊಂದು ಟೈಮ್ ತೊಗೊಂಡ್ರೆ ಹಾಗೆ, ಒಬ್ರಿಗೊಬ್ರು ಓಕೆ ಆದ್ಮೇಲೆ ಮುಚ್ಚಿಡಕ್ಕೇನಿದೆ? ಓಕೆ ಓಕೆ. ಯೋಚನೆ, ನಾ ಬ್ರಾಹ್ಮಣರ ಹುಡುಗಿ, ಇದೆಲ್ಲ ಸರಿನಾ? ನಮ್ಮನೇಲಿ ಒಪ್ತಾರ ಅಂತ ತಾನೆ? ನೀನೇನು ಯೋಚನೆ ಮಾಡ್ಬೇಡ, ನಾನು ನೋಡ್ಕೋತೀನಿ. ನೀನೇನು ಹೆದರ್ಬೇಡ, ನಮ್ಮನೇ ನೋ ಪ್ರಾಬ್ಲಮ್. ನಮ್ಮ ಅಣ್ಣ ಒಂದು ಸ್ವಲ್ಪ ಟುಸ್ಸು ಪುಸ್ಸು ಅನ್ಬೋದು, ನಾನೊಂದೆರಡು ಸಹ ಉಪವಾಸ ಮಾಡಿದ್ರೆ ಅದು ಸರಿ. ನಿಮ್ಮನೇಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಇದನ್ನಲ್ಲ ಪುಳ್ಜಿಟ್ಟು, ನಿಮ್ಮಪ್ಪ ಅವನೇನ ಪ್ರಾಬ್ಲಮ್ ಮಾಡಿದ್ರೆ ಹೇಳು. ಒಂದೇ ಡಿಚ್ಚಿ, ಹತ್ತು ದಿವಸ ಹನಿ ಮುಂದೆ ಮುಗಿಸ್ಕೊಂಡು ಬಂದಲ್ಲ ಎದ್ದೇಳ್ಬೇಕು ಅವನು. ಸರಿ ತಾನೆ? ಸರಿ ತಾನೆ? ಓಕೆ 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 ಓಕೆ. ಯು ಆರ್ ಯೇ ಏ ಹುಡುಗರು, ಬಯಸಿದ್ದು ಬಂದಾಗ ಮೈ ಮನಸ್ಸೆ ಜೀರುಂದೆ ಅಂದಾಳೆ ಒಂದು ಚಾರು ಬಂಡೇನು. ಹುಡುಗಿರೋ ಹುಡುಗಿರೋ ಹುಚ್ಚು ಹಿಡಿಸೋ ಹುಡುಗಿರೋ. ಚಾಕ್ಲೇಟಿನಲ್ಲಿ ಲಿಪ್ಸ್ಟಿಕ್ ಹಚ್ಚಲ ಹಚ್ಚಲ,
ಸೆಂಟಲ್ಲೇ ತೆಂದು ಹಾಕಿ ಇಳಿಸಲ ಇಳಿಸಲ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಚಕಿತ ಚಕಿತ ಕಿಚ್ಚ 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 ಶೋಭಿತಾ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತಲೆಗೆ ಸ್ನಾನ ಮಾಡಿದ್ಯಾ? ಸರಿಯಾಗಿ ಒರೆಸ್ಕೋ, ಇಲ್ಲದೆ ಹೋದ್ರೆ ತಲೆಭಾರ ಆಗುತ್ತೆ. ಅವತ್ತು ನಿನ್ ಮನೆಗ್ ಬಂದಾಗ ಯಾರು ಅಂತ ತಿಳ್ಕೊಳ್ದೆ ಸರಿಯಾಗಿ ಮಾತಾಡಿಸ್ಲಿಲ್ಲ. ತಪ್ಪಾಗಿ ತಿಳ್ಕೊಬೇಡ, ಅವನು ಸ್ವಲ್ಪ ಕೋಪಿಷ್ಟನೆ, ಆದ್ರೆ ಅವನು ತುಂಬಾ ಒಳ್ಳೆಯವನು. ಆದ್ರೆ ಅವನು ಮಾಡಿರೋ ಸಹವಾಸನೇ ಸರಿಯಿಲ್ಲ. ಅದೇನು ಹೇಳ್ತಾರಲ್ಲ, ಗುಣಂ ದೋಷಂ ಸಂಸರ್ಗ ಜನಸಂಗ ಅಂತ, ಹಾಗೆ. ಯಾಕೆ ನನ್ನ ಬಾಯಲ್ಲಿ ಸಂಸ್ಕೃತ ಅಂತಾನ? ನಿನ್ ಜೊತೆಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಹಾಗೆ ನೀನ್ ಅವನ ಬಗ್ಗೆ ತಿಳ್ಕೊಂಡು ಅವನ್ನ ಅರ್ಥ ಮಾಡ್ಕೊಂಡ್ರೆ. ನಾನ್ಯಾಕೆ ಅವ್ರನ್ನ ಅರ್ಥ ಮಾಡ್ಕೋಬೇಕು? ಏನಮ್ಮ ನೀನು, ನೀನು ಅವನು ನೋಡಿ, ನಾನ್ ತಪ್ಪು ಮಾಡಿದ್ರೆ ತಿದ್ದಕ್ಕೆ ಅಪ್ಪ ಇದ್ದಾರೆ. ಅವ್ರಿಗೆ ಅಪ್ಪ ಅಮ್ಮ ಇಲ್ದಿದ್ರು ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ. ನೀವ್ ತಪ್ಪು ಮಾಡಿದ್ರೆ ಹೇಗೆ? ನೀವ್ ಅನ್ಕೊಂಡಿರೋ ತರ ಹಾಗೇನು ಇಲ್ಲ. ಏನೋ ನಿನಗೆ ನೀನೇನಾಗ್ತಾ ಇದೆಯಾ?
ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಏಯ್ ಕಿಚ್ಚ, ಇದನ್ನೆಲ್ಲ ಯಾರೇ ಹೇಳ್ಕೊಟ್ಟಿದ್ದು? ನಾಚಿಕೆ ಬೇರೆ. ಹಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮ ವೆಂಕಟರಮಣ ದಾಸನ ಮಾಡಿಕೋ ಎನ್ನ. ಯಾರದು ಅಣ್ಣನ? ಹ್ಮ್, ಅವನು ಗುರು ಅಂತ. ಶೋಭಿತಾ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಅವರಪ್ಪ ಸುಮ್ನೆ ಅವನ ನೋಡಿಟ್ಟಿದಾರಷ್ಟೇ. ಶೋಭಿತಾ, ಸಂಜೆ ಬೇಗ ಬಂದ್ಬಿಡು. ಕಿಚ್ಚ, ನನಗನ್ಸುತ್ತೆ ನಿನ್ ಮ್ಯಾಟರ್ ಲೀಕ್ಔಟ್ ಆಗಿರ್ಬೇಕು. ಅದಕ್ಕೆ ಬಾಡಿ ಗಾರ್ಡ್ ಆಗಿ ಅವಳ ಜೊತೆ ಬರಕ್ ಶುರು ಮಾಡ್ಬಿಟ್ಟವನೆ. ಗೊತ್ತವನು ಹಿಡಿದಾಕವನ್ನ. ಅಲ್ಲ ಯಾರಪ್ಪ ನೀವು? ಹೇಳ್ತೀನಿ ಏನಾಗ್ಬೇಕಿತ್ತು. ನೀವೇ ಬೇಕು ಸ್ವಾಮಿ, ಬನ್ನಿ. ಅಲ್ಲಕ್ಕ, ಗಾಡಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಬನ್ನಿ ಶಾಸ್ತ್ರಿಗಳೇ. ಕಾಕ ಉಂಟು ಯಾಕ? ಅಯ್ಯೋ, ಅದೆಲ್ಲ ಏನು ಬೇಡಿ ಸರ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು, ಹೊತ್ತಾಗುತ್ತೆ. ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್. ಇರಲಿ, ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಸಾರ್ ಸಾರ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸ್ವಂತವ್ರು ಯಾರು, ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲದ್ಮೇಲೆ ದೇವ್ರ ಪೂಜೆ ಯಾಕಯ್ಯ ಬೇಕು ನಿನಗೆ? ಸಂಬಂಧಿಕರ ಸರ್, ನಿಮ್ಮ ತಂದೆ ಹೆಸರೇನು ಸರ್? ಇದು ಆತರ ಸಂಬಂಧ ಅಲ್ಲ, ಶೋಭಿತಾ ಶೋಭಿತಾ ಕಡೆಯಿಂದ ಸಂಬಂಧ. ಶೋಭಿತಾ? ಹೋಗಿ ಹೋಗಿ ಶಾಸ್ತ್ರಗಳೇ. ಏನ್ ದೊಡ್ಡ ಬಾಡಿಗಾರ್ಡ? ನಿನ್ನೆ ಅಷ್ಟೇ ಅವಳ ಜೊತೆ ಮಾತಾಡಿ ಎಲ್ಲ ಓಕೆ ಮಾಡ್ಕೊಂಡ್ ಬಂದಿದ್ದೀನಿ. ತಿಳಿ ಮಜ್ಗೆಲಿ ಕಡ್ಡಿ ಅಲ್ಲಾಡ್ಸಕ್ ಹೋಗ್ಬೇಡ. ಅವಳ ಜೊತೆನಾದ್ರೂ ಇನ್ನೊಂದ್ಸತಿ ನಿನ್ನ ನೋಡಿದ್ರ ಸುನೀತಾ. ಏ ಸುನೀತಾ, ಏನಾಗಿದೆ ನಿಮ್ಗೆ? ಬೇಗ ಹೇಳಿ, ನನಗೆ ಕೆಲಸ ಇದೆ. ಬಾರ ಇಲ್ಲಿ ಕೂತ್ಕೋ. ಯಾಕೆ ಮುದ್ದು ಮಾಡಕ? ಇವಳೇನ್ ದೊಡ್ಡ ಕ್ಲೇ ಪಾತ್ರ ಮುದ್ದು ಮಾಡೋದಕ್ಕೆ. ಅವನ್ ನಿದ್ದೆ ಮಾಡ್ಬಿಟ್ನ? ಏನೇ, ಅವನೇನು ಹೇಳಲೇ ಇಲ್ಲ. ನಾವೇ ಅವನ ಕೇಳಿಂತಾನ? ಯಾವ ವಿಷಯ? ಅದೇ ಕಣೆ, ಅವನು ಉದ್ಧಾರ ಆಗೋ ಕೆಲಸ ಮಾಡ್ತಾ ಇದ್ದಾನಲ್ಲ, ಲವ್. ನಿಂಗೇನಾದ್ರೂ ಹೇಳದ್ನ? ನೀನ್ ಹೋಗಿ ಹುಡುಗಿ ನೋಡಿದ್ಯಾ? ನೋಡಿರ್ಬೇಕಲ್ಲ. ನಾನ್ಯಾಕ್ರೆ ಹೋಗಿ ನೋಡ್ಲಿ? ನೀನ ತಾನೆ ಅವಳ ನನ್ ತಂಗಿ ತರ. ತಂಗಿ ಅಂತ ತಂಗಿ, ಬಾಯಿ ಮುಚ್ಚಿರಿ ಸಾಕು, ನನ್ನ ಕೋಪ ಬರಿಸ್ಬೇಡಿ. ಅಯ್ಯ, ಹೋಗಿ ನೋಡ್ತೀನಿ ಅಂತ ನೀನ ತಾನೆ ಹೇಳಿದ್ದು. ಹೇಳಿ ತಪ್ಪು ಮಾಡ್ಬಿಟ್ಟೆ ಸ್ವಾಮಿ, ನನ್ನ ಬಿಟ್ಬಿಡಿ. ಒಳ್ಳೆ ಅಣ್ಣ ಒಳ್ಳೆ ತಮ್ಮ ನಿಮ್ಮಿಬ್ರು ಮಧ್ಯೆ ನಾನು ಪಡ್ತಿರೋ ಪಾಡು ಸಾಕಪ್ಪ ಸಾಕು. ಯಾಕೆ, ಏನಾಯ್ತು ಇವಳಿಗೆ? ರಾಮ ರಾಮ, ಏನು ಗ್ರಹಚಾರ ಬಂದ್ಬಿಡ್ತೋ ನಮ್ಮ ಮಕ್ಕಳಿಗೆ. ಮನಸ್ಸೇ ಬರ್ತಾರೆ. ಹೌದು ರಮೇಶ್, ನಕ್ಕನ್ ಯಾಕ್ರೆ ಲೇಟು? ಏನು ದೊಡ್ಡ ಆಫೀಸರ್ ಕೆಲಸ, ಟೈಮ್ ಸರಿಯಾಗಿ ಬಂದ್ಬಿಡಕ್ಕೆ ಸಾಕು, ಸುಮ್ಮನಿರಿ. ರೆಡಿ ಆಗ. ನಮಸ್ತೆ ಭಯ್ಯ. ನೀನೇನ್ ಭಿಕ್ಷೆ ಬೇಡಕ್ ಬಂದಿದ್ಯಾ, ರಾಮನಾಮ ಹೇಳಕ್ ಬಂದಿದ್ಯಾ? ನಿನ್ ಮುಖ ನೋಡಿದ್ರೆ ಒಂದ್ ಗಿರಾಕಿನ ಒಳಗಡೆ ಬರಕಿಲ್ಲ. ಎದ್ದಾಳ ಮೇಲೆ ಎದ್ದಗೆ ನೀನ್ ಹೆಂಗ್ ನಡೀತಾ ಇದ್ಲ ವ್ಯಾಪಾರ? ಸುಮಾರಾಗಿ ನಡೀತಾ ಇದೆ. ಏನ್ ಮಾಡೋದಯ್ಯ, ಆ ಮನೆ ಓನವ್ರು ಇಂಥವ್ರು ಬಾಡಿಗೆ ಕೊಟ್ಬಿಟ್ಟು ಬಾಂಬೆಗೆ ಹೋಗಿ ಸೆಟ್ಲ್ ಆಗಿ ಹೋದಾ? ಸಹನೆ ಬೇಕು, ಏನು ಮಾಡೋಕ್ಕಾಗಲ್ಲ. ನಾ ಬರ್ತೀನಿ. ಶೋಭಿತಾ, ಏನಿಲ್ಲ, ಹೋಗಮ್ಮ. ಹೀಗ್ ಹೋಗಮ್ಮ. ಯಾಕೆ? ನಾ ಹೇಳ್ತಿದ್ದೀನಲ್ಲ, ಹೀಗ್ ಹೋಗು.
ಏನಾಯ್ತೆ? ಆಸಿಡ್ ಬಾಟಲ್ ಲೇಬಲ್ನ ಯಾರೋ ಬದಲಾಯಿಸ್ಬಿಟ್ಟಿದ್ರು. ಆಮೇಲೆ ಆಮೇಲೇನು? ಆಸಿಡ್ ಜೊತೆಗೆ ಸೋಡಿಯಂ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ತಕ್ಷಣ ಬುಸ್ ಅಂತ ಹೊಂಬಿಡ್ತು. ನಾ ಕ್ಲಾಸಲ್ಲಿ ಇರ್ತೀನಿ. ಏಯ್, ನೋಟ್ಸ್ ಬರ್ದಿದ್ಯೇನೆ? ಈಗ ಬರ್ಕೊಡ್ತೀನಿ. ನೀ ಕ್ಲಾಸ್ ರೂಮ್ಗೆ ಬೇಗ ಬಂದ್ಬಿಡ ಆಯ್ತಾ? ತಗೋ. ನನಗ್ ಬೇಡ. ಬೇಡ? ಅದು ಅಪ್ಪಳ ಜೊತೆಗೆ ಏನ್ ಹೇಳದಂತ ತಾನೆ? ಅವನಿಗೆ ಅವತ್ತ ನಾಲ್ಕು ತಡ್ತಾ ಇದ್ದೆ. ಎಷ್ಟಂದ್ರೆ ಸಂಬಂಧಿಕ ಅಂತ ಸುಮ್ಮನೆ ಅದೆ. ನಿಂಗೆ ಏನಾದ್ರು ತೊಂದರೆ ಇದ್ರೆ ಹೇಳು, ನಾನು ನೋಡ್ಕೋತೀನಿ. ತಗೋ. ನೀವ್ ಅನ್ಕೊಂಡಿರೋ ಹಾಗೆ ಹಾಗೇನು ಇಲ್ಲ. ನೋಡಿ, ಎಲ್ಲಾರು ನಮ್ಮನ್ನೇ ನೋಡ್ತಿದ್ದಾರೆ. ನಂಗೆ ಅಸಹ್ಯ ಆಗುತ್ತೆ. ಅದು ಸರಿ ಅಲ್ಲ. ಕಿಚನ್ ನೋಡಿದ್ರೆ ಇಡೀ ಕಾಲೇಜ್ ಹಿಂದೆ ಸುತ್ತತ್ತೆ. ನಾನು ನಿನ್ನ ಹಿಂದೆ ಸುತ್ತತಾ ಇರೋದು ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತದೆ. ಆದ್ರೂ ಅವ್ರು ನೋಡ್ತಾ ಇದಾರಂತ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ತಗೋ. ಅಯ್ಯೋ, ಈ ಪುಸ್ತಕದ ಮೇಲೆ ಆಣೆ. ನೀವ್ ಅನ್ಕೊಂಡಿರೋ ಹಾಗೆ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಮತ್ತೆ ಅವತ್ ಕೇಳಿದ್ಕೆಲ್ಲ ಹೂ ಅಂತ ತಲೆ ಆಡಿಸ್ದೆ? ಶಿವ್ ಶಿವ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ. ಇಲ್ಲ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ನೋಡು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಹೇಳು, ತಿದ್ಕೋತೀನಿ. ಅದನ್ ಬಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ತಡ್ಕೊಳ್ಳೋದಿಲ್ಲ. ಅಯ್ಯೋ, ಏನು ಹಾಗೆ ಹೋಗ್ತಾ ಇದ್ಯಾ? ಏನೆ ಹೇಳಿದ್ ಕೇಳಿಸ್ಲ ನಿನಗೆ? ನನ್ನ ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತಲ್ಲ, ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀರ. ಅಯ್ಯೋ ಬಿಡಿ ನನ್ನ. ಏಯ್, ನಿಂತ್ಕೊಳ್ಳ. ರಾಕ್ಷಸ! ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳು ಅಂದ್ರೆ ಅವಳ ಎದುರ ನಿಂತ್ಕೊಂಡು ಕೈ ತಟ್ಟಿದ್ರೆ ಶಬ್ದ ಬರುತ್ತೆ ಅಂತಾನೆ. ಸಾಲದಕ್ಕೆ ಅವಳ ಅಪ್ಪಂಗ್ ಒಂದೇ ಡಿಚ್ಚೆ ಅಂತಾನೆ ಇವನು. ಲೇ ಲೇ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಬೇಡ ಅಂತ. ನೀನೇ ಅವನಿಗೆ ಚೆನ್ನಾಗ್ ತಲೆ ಕೆಡಿಸಿದ್ದು. ನನ್ಗೆ ಗೊತ್ತಪ್ಪ, ಇವನೇ ತಾನೆ ಹೇಳಿದ್ದು ಚಕ್ಲಿ ಸುಟ್ಕೊಂಡ್ಬಂದು ಕೊಟ್ಲು ಅಂತ. ಈಗ ನೋಡಿದ್ರೆ ಅವಳ ಹತ್ರ ಕಿತ್ಕೊಂಡ್ ತಿಂದ ಅವನೇ. ಒಂದ್ ಐಡಿಯಾ ಇದೆ. ಐಡಿಯಾ ಹೇಳಿದ್ರು ಹೊಡೆಯೋದಿಲ್ಲ ತಾನೆ? ಹೇಳು. ಅವಳ ಜೊತೆ ಒಬ್ಳು ಬಾಲ ಬರ್ತಾಳಲ್ಲ, ಮೊದ್ಲು ಅವಳನ್ನ ಕ್ಯಾಚ್ ಹಾಕೊಂಡು ಅವಳ ಕಡೆಯಿಂದ ಇವಳನ್ನ ಕ್ಯಾಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಕಾಗೆ ಆರಿಸ್ಬೋದು. ಅಲ್ಲ, ಒಂದ್ ಹೆಣ್ಣಿನ ಮನ್ಸು ಹೆಣ್ಣಿಗೆ ತಾನೇ ಗೊತ್ತು. ಜಾಡ್ಸ್ ಒದ್ರೆ ಸತ್ ಹೋಗ್ಬಿಡ್ಬೇಕು ಮಗನೆ. ರಾತ್ರಿ ಎಲ್ಲ ಫಿಲಂ ನೋಡ್ಕೊಂಡ್ ಬರೋದು ಇಲ್ಬಂದ್ ಡೈಲಾಗ್ ಬಿಡೋದು. ಇವ್ರಿಗೆಲ್ಲ ಹೇಗ್ ಗೊತ್ತೇನೋ, ಈ ಮುದ್ದಾಗಿ ಬೆಳ್ಳಿ ಬಂಗಾರ ಅಂತ ಮಾತಲ್ಲಿ ಮನೆ ಕಟ್ಟಿ ಹೊಟ್ಟೆ ತುಂಬಿಸ್ತಾರ ನೋಡು. ಅವ್ರು ಸರಿ, ಇವರಿಗೆಲ್ಲ ನಮಗ್ ಮಾತಾಡಕ್ ಬರಲ್ವೇ? ಕಿಚ, ನೀನೇನು ಫೀಲ್ ಮಾಡ್ಕೋಬೇಡಮ್ಮ. ಈ ಸ್ವಾಮಿನ ಬಿಟ್ಟು ಆ ಪುಳಿಚಾರನ ಒಂದ್ ದಾರಿ ತಂದ್ಬಿಡೋಣ. ಅಯ್ಯಯ್ಯೋ, ನಾನ್ ಮಾತ್ರ ಅದನ್ ಮಾಡಲ್ಲಪ್ಪ. ನಮ್ಮಅಪ್ಪನ್ಗೇನಾದ್ರೂ ಗೊತ್ತಾದ್ರೆ ಹಳಬೇಡ. ಹಾಗೋ ವಿಷಯ ಹೇಳ್ರ ಅಂದ್ರೆ ಇಲ್ದಿದ್ದೆಲ್ಲ ಮಾತಾಡ್ತೀರ ನೀವು. ನಾನೊಂದು ಐಡಿಯಾ ಹೇಳೋಣ. ಈ ಹೊಡೆದಾಟ ಎಲ್ಲ ಬಿಟ್ಬಿಡು. ಅವಳಿಗೆ ಇಷ್ಟ ಆಗಂಗೆ ನೋಡ್ಕೊಳ. ನಾಮ ಬಳ್ಕೊಂಡು ದೇವ್ರು ದಿಂಡ್ರು ಅಂತ ದೇವಸ್ಥಾನ ಹತ್ತಿಳಿ. ಆಗ ನೋಡು